ರಾಜ್ಯಾದ್ಯಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರ ಬಿಡುಗಡೆಯಾಗಿ ಭರ್ಜರಿ ವೆಲ್ಕಮ್ ಪಡೆದುಕೊಂಡಿದೆ. ಕರುನಾಡಿನಲ್ಲಿ ಅಭಿಮಾನದ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರವನ್ನ ಕಣ್ತುಂಬಿಕೊಳ್ಳತಾ ಇರುವಂತ ಅಭಿಮಾನಿ ದೇವರುಗಳು ಈ ಸಂದರ್ಭದಲ್ಲಿ ಭಾವುಕರಾಗ್ತಾರೆ. ಈ ವೇಳೆ ಜೇಮ್ಸ್ ಚಿತ್ರಕ್ಕೆ ಚಿತ್ರವನ್ನ ವೀಕ್ಷಣೆ ಮಾಡಿದಂತ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಆಕ್ಟಿಂಗ್ ಇರಬಹುದು, ಡ್ಯಾನ್ಸ್ ಹಾಗೆ ಫೈಟ್ಸ್ ಇವೆಲ್ಲವೂ ಕೂಡ ಅಭಿಮಾನಿಗಳನ್ನು ಮತ್ತಷ್ಟು ಮಗದಷ್ಟು ರಂಜಿಸಿದೆ. ಆದರೆ ಭಾವುಕರಾಗುವಂತ ಕ್ಷಣ ಕೂಡ ಬಂದಿರುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಪರದೆ ಮೇಲೆ ಬರ್ತಿದ್ದ ಹಾಗೇನೇ. ಕಾರಣ, ಪುನೀತ್ ನಮ್ಮನ್ನೆಲ್ಲ ಬಿಟ್ಟು ಬಹುದೂರ ಸಾಗಿ 4 ತಿಂಗಳುಗಳಾಯಿತು. ಇನ್ನಮೇಲೆ ಪುನೀತ್ ಅವರ ಹೊಸ ಚಿತ್ರಗಳನ್ನು ನಾವು ಥಿಯೇಟರ್ ನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೊಸ ಚಿತ್ರಗಳು ಕೂಡ ಬರೋದಿಲ್ಲ. ಇರುವಂತ ಚಿತ್ರಗಳನ್ನೇ ನೋಡಿ ನಾವು ಕಣ್ತುಂಬಿಕೊಳ್ಳಬೇಕು. ಆದರೆ ಸದಾ ಅಮರವಾಗಿರ್ತಾರೆ ನಮ್ಮೆಲ್ಲರ ಜೊತೆ. ಆದರೆ ಅಭಿಮಾನಿಗಳು ಮಾತ್ರ ಪುನೀತ್ ಅವರನ್ನು ನೋಡಿ ಕಣ್ಣೀರ್ಗರದಂತ ಪ್ರಸಂಗಗಳು ಕಂಡುಬಂತು ಥಿಯೇಟರ್ ಗಳಲ್ಲಿ. ಶಿವಮೊಗ್ಗದಲ್ಲಿ ಕಂಡು ಬರ್ತಾ ಇರುವಂತ ಚಿತ್ರಣ ಥಿಯೇಟರ್ ಮುಂಭಾಗದಲ್ಲಿ ಈ ವೇಳೆ ನೂಕು ನುಗ್ಗಲು ಉಂಟಾಗುತ್ತೆ. ಪೊಲೀಸರು ಮತ್ತೆ ಅಲ್ಲಿ ಥಿಯೇಟರ್ನ ಸಿಬ್ಬಂದಿ ಅವರನ್ನ ಹತೋಟಿಗೆ ತರುವಂತಹ ಅಲ್ಲಿ ಅಭಿಮಾನಿಗಳನ್ನ ನಿಯಂತ್ರಿಸುವ ಪ್ರಯತ್ನ ಮಾಡ್ತಾರೆ. ಈ ವೇಳೆ ಪೊಲೀಸರ ಜೊತೆ ವಾಗ್ವಾದ ಕೇಳಿದಂತ ಪ್ರಸಂಗ ಕೂಡ ನಡೆದು ಬಿಡುತ್ತೆ. ಅಲ್ಲಿ ನಾವು ದೃಶ್ಯದಲ್ಲಿ ಕಾಣ್ತಾ ಹೋಗಬಹುದು. ಸೊ ಥಿಯೇಟರ್ಗಳಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಅಭಿಮಾನಿಗಳು ಸಿನಿಮಾ ನೋಡಲಿಕ್ಕೆ ಈಗಾಗಲೇ ಮುಗಿಬಿದ್ದು ನಿಂತಿರುವಂತದ್ದು. ಈ ವೇಳೆ ಸಾಲುಗಟ್ಟಿ ನಿಂತಂತಹ ಅಭಿಮಾನಿಗಳನ್ನು ಕಂಡು ಭಾವುಕರಾಗ್ತಾರೆ. ಅಂದ್ರೆ ನೋಡಿ, ಅಲ್ಲಿ ಜನಜಾತ್ರೆ ನಿರ್ದಿರುವಂತದ್ದು ಥಿಯೇಟರ್ ಮುಂಭಾಗದಲ್ಲಿ ಅಭಿಮಾನಿಗಳು ಜೇಮ್ಸ್ ಚಿತ್ರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಿಂತಾಗ ಪೊಲೀಸರು ಅವರೆಲ್ಲರನ್ನು ನಿಯಂತ್ರಿಸುವ ಕೆಲಸ ಮಾಡ್ತಾರೆ. ಈ ವೇಳೆ ಪೊಲೀಸರ ಜೊತೆ ಅಭಿಮಾನಿಗಳು ವಾಗ್ವಾದವನ್ನು ನಡೆಸಿದ ಪ್ರಸಂಗ ಕೂಡ ನಡೆಯುತ್ತೆ. ನೂಕು ನುಗ್ಗಲು ಉಂಟಾಗುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಅವರ ಹುಟ್ಟುಹಬ್ಬದ ದಿನದಂದು ಬಿಡುಗಡೆಯಾಗಿರುವಂತಹ ಕೊನೆಯ ಚಿತ್ರ ಜೇಮ್ಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ತೆರೆಯ ಮೇಲೆ ಕಣ್ತುಂಬಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಂತ ಅಭಿಮಾನಿಗಳು ಬೆಳಗ್ಗೆ 5 ಗಂಟೆಗೆ ಸಿನಿಮಾ ಫಸ್ಟ್ ಶೋ ಪ್ರಾರಂಭ ಆಗ್ತಿದ್ದ ಹಾಗೇನೆ ಥಿಯೇಟರ್ ಗಳಲ್ಲಿ ಭಾವುಕರಾಗ್ತಾರೆ, ಕಣ್ಣೀರು ಹಾಕ್ತಾರೆ ಚಿತ್ರವನ್ನ ನೋಡಿ. ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆಗಳಲ್ಲಿ, ರಾಜ್ಯದ ಹಲವಾರು ಕಡೆಗಳಲ್ಲಿ ನಾವು ನೋಡ್ತಾ ಹೋದ್ರೆ ಈ ಸಂದರ್ಭದಲ್ಲಿ ಪೊಲೀಸರ ಜೊತೆ ಕೆಲ ಅಭಿಮಾನಿಗಳು, ಅಂದ್ರೆ ಪಿಕ್ಚರ್ ನೋಡ್ಲಿಕ್ಕೆ ಬಂದಂತವರು ಅಭಿಮಾನಿಗಳು ಈ ವೇಳೆ ವಾಗ್ವಾದ ನಡೆಸಿದ ಪ್ರಸಂಗ ನಡೆಯುತ್ತೆ. ನಾವು ಸಿನಿಮಾ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಈ ರೀತಿ ನಮ್ಮನ್ನು ನಿಯಂತ್ರಿಸುವ ಕೆಲಸ ಮಾಡಬೇಡಿ ಅಂತ ಪೊಲೀಸರ ಜೊತೆ ವಾಗ್ವಾದ ಕೇಳಿದಂತ ಪ್ರಸಂಗ ಕೂಡ ನಡೆದಿದೆ ಅಲ್ಲಿ. ಇನ್ನು ರಾಯಚೂರಿನಲ್ಲಿ ಆಟೋಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನ ಕಟ್ಟಿ ಮೆರವಣಿಗೆ ಹೋದಂತ ಪ್ರಸಂಗ ಕೂಡ ನಡೀತು. ನೋಡಿ, ಈ ಅಭಿಮಾನವನ್ನ ನೋಡಿದಾಗ ಪುನೀತ್ ರಾಜ್ಕುಮಾರ್ ದೊಡ್ಡಮನೆಯ ಕಿರಿಯ ಕುಡಿ ಯಾವ ರೀತಿ ಇಡೀ ಕರ್ನಾಟಕದ ಜನತೆಯ ಮನ ಗೆದ್ದಿದ್ರು, ಇಡೀ ಕರ್ನಾಟಕದ ಜನತೆಯ ಮನ ಮತ್ತು ಮನೆಯಲ್ಲಿ ಅಲಂಕರಿಸಲ್ಪಟ್ಟಿದ್ರು ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬರೀ ಪುನೀತ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲರೂ ಕೂಡ, ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಪುನೀತ್ ಅವರ ಹೋದಂತಹ ಸಂದರ್ಭ ಕಣ್ಣೀರು ಹಾಕಿದ್ರು. ಇವತ್ತು ಜೇಮ್ಸ್ ಚಿತ್ರವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಥಿಯೇಟರ್ಗೆ ಬಂದು. ಈ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾರೆ, ಭಾವುಕರಾಗ್ತಾರೆ. ಕೆಲವೆಡೆ ನೋಡಿ, ಬೈಕ್ಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರಸಂಗಗಳು ನಡೆದಿದೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ಟೀ ಶರ್ಟ್ ಅನ್ನು ಧರಿಸಿ ಈ ವೇಳೆ ಟೀ ಶರ್ಟ್ ಅನ್ನು ಹಾಕೊಂಡು ಬೈಕ್ ರ್ಯಾಲಿ ಮಾಡಿರುವಂತದ್ದುಂಟು. ಕನ್ನಡದ ಬಾವುಟವನ್ನು ಹಿಡ್ಕೊಂಡು ಪುನೀತ್ ಅವರ ಫೋಟೋವನ್ನು ಹಿಡ್ಕೊಂಡು, ಮತ್ತೊಂದು ಕಡೆ ಆಟೋಗಳಲ್ಲಿ ಆಟೋ ಚಾಲಕರು ಪುನೀತ್ ಅವರ ಭಾವಚಿತ್ರವನ್ನು ಆಟೋ ಮೇಲೆ ಇಟ್ಟು ಈ ವೇಳೆ ಮೆರವಣಿಗೆ ಮಾಡ್ತಾ ಇರುವಂಥದ್ದು ರಾಯಚೂರಿನಲ್ಲಿ ಗಮನಿಸ್ಬೋದು. ನಿಜಕ್ಕೂ ಒಮ್ಮೊಮ್ಮೆ ನಾವೇ ಭಾವುಕರಾಗ್ಬಿಡ್ತೀವಿ ಈ ಸನ್ನಿವೇಶವನ್ನು ನೋಡಿದಾಗ. ಸೊ ಇನ್ನು ಅವರ ಅಭಿಮಾನಿಗೆ, ಕನ್ನಡಿಗರಿಗೆ ಇನ್ನು ಎಷ್ಟು ಒಂದು ಭಾವುಕತೆ ಉಂಟಾಗುತ್ತೆ ಅನ್ನುವಂಥ ನಾವು ಗಮನಿಸ್ಬೇಕಾಗುತ್ತೆ.
ಪುನೀತ್ ರಾಜ್ಕುಮಾರ್ ಸಾಮಾಜಿಕ ಕಾರ್ಯಗಳ ಮೂಲಕ ಎಲ್ಲರ ಮನೆ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿಬಿಟ್ರು. ಹಾಗಾಗಿ ಪುನೀತ್ ಅವರ ಈ ಬರ್ತ್ಡೇಯನ್ನ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಮತ್ತು ಅವರ ಬರ್ತ್ಡೇ ಸಲುವಾಗಿ ಅವರ ಒಂದು ಅವರ ಮೇಲಿನ ಅಭಿಮಾನಕ್ಕೋಸ್ಕರ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅಲ್ಲಲ್ಲಿ ರಾಯಚೂರು ಸೇರಿದಂತೆ ಕೆಲವು ಕಡೆಗಳಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಅಭಿಮಾನಿಗಳು ರಕ್ತದಾನವನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಮಂದಿ ಕಣ್ಣು ಡೊನೇಟ್ ಮಾಡಲಿಕ್ಕೆ ದೇಹದಾನ ಮಾಡಲಿಕ್ಕೂ ಕೂಡ ಮುಂದೆ ಬಂದಿರುವಂಥ ನಿದರ್ಶನಗಳು ಇದೆ. ಸೊ ಈ ಮೂಲಕ ನೋಡಿ, ಅಲ್ಲಿ ಅಭಿಮಾನಿಗಳು ಒಂದು ಸಾರ್ಥಕತೆಯ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಪುನೀತ್ ಅವರ ಬರ್ತ್ಡೇಯನ್ನು ಒಂದು ಸಾರ್ಥಕ್ಯ ರೂಪಗೊಳಿಸ್ತಾ ಇರುವಂಥದ್ದು ಸಾರ್ಥಕತೆಗೆ ಕಾರಣವಾಗ್ತಾ ಇದೆ ಪುನೀತ್ ಅವರ ಬರ್ತ್ಡೇ. ಸೊ ರಕ್ತದಾನ ಶಿಬಿರ ಇರಬಹುದು, ಅನೇಕ ಬಡವರಿಗೆ ರೇಷನ್ ಕೊಡುವಂಥದ್ದಿರ್ಬೋದು, ಅಥವಾ ಹಾಸ್ಪಿಟಲ್ಗೆ ಹೋಗಿ ಹಣ್ಣು ಹಂಪಲು ಹಂಚುವಂಥದ್ದಿರ್ಬೋದು, ಅಥವಾ ಬರುವಂಥ ಅಭಿಮಾನಿಗಳಿಗೆ ಸಿಹಿ ವಿತರಣೆ ಮಾಡುವುದಿರ್ಬೋದು, ಥಿಯೇಟರ್ ಬಳಿ ಬಂದಂಥ ಅಭಿಮಾನಿಗಳಿಗೆ. ಸೊ ಈ ಮೂಲಕ ಪುನೀತ್ ಅವರ ಒಂದು ಬರ್ತ್ಡೇಯನ್ನು ಅದ್ಧೂರಿಯಾಗಿ ಮತ್ತು ಬಹಳ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಮೈಸೂರಲ್ಲಿ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ ಅನ್ನುವಂಥದ್ದು ನೋಡ್ಬೋದು. ಮೈಸೂರಿನಲ್ಲಿ ಶಿವಣ್ಣ ಅಭಿಮಾನಿಗಳ ನಡುವೆ ಥಿಯೇಟರ್ಗಳಿಗೆ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಅಭಿಮಾನಿಯೋರ್ವ ಪುನೀತ್ ರಾಜ್ಕುಮಾರ್ ಅವರಿಗೋಸ್ಕರ ದೇವಸ್ಥಾನವನ್ನೇ ಕಟ್ಟಿಸಿದ್ದಾನೆ. ಸೊ ಹಾಗಾಗಿ ಆ ಅಭಿಮಾನದ ಒಂದು ಹೊಳೆಯ ಹರಿತಾ ಇರುವಂತಹ ಸಂದರ್ಭ, ಸ್ವತಃ ಶಿವಣ್ಣ ಅಲ್ಲಿಗೆ ಆಗಮಿಸ್ತಾರೆ. ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರಿಗೋಸ್ಕರ ಕಟ್ಟಿರುವಂಥ ದೇವಸ್ಥಾನವನ್ನು ನೋಡಲಿಕ್ಕೆ ಅಂತ ಅವರು ಆಗಮಿಸ್ತಾರೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಮೇಲಿನ ಒಂದು ಆ ಪ್ರೀತಿಯನ್ನು ಕಂಡು, ಅಭಿಮಾನಿಗಳು ತೋರಿಸುವಂತಹ ಅಭಿಮಾನವನ್ನು ಕಂಡು, ಆ ಪ್ರೀತಿ ಕಂಡು ಮೂಕ ವಿಸ್ಮಿತರಾಗ್ತಾರೆ ಸ್ವತಃ ಶಿವಣ್ಣ. ಅವರು ಕೂಡ ದುಃಖ ಉಮ್ಮಳಿಸಿ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಉಮ್ಮಳಿಸಿ ಬಂದಂಥ ದುಃಖವನ್ನು ತಡೆದು ಈ ವೇಳೆ ಅಭಿಮಾನಿಗಳ ಜೊತೆ ಅಭಿಮಾನಿಗಳಿಗೆ ಕೈ ಬೀಸ್ತಾರೆ, ಅಭಿಮಾನಿಗಳ ಜೊತೆ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೋಸ್ಕರವೇ ಒಂದು ದೇವಸ್ಥಾನವನ್ನು ಮೈಸೂರಲ್ಲಿ ಅಭಿಮಾನಿಯೋರ್ವ ಕಟ್ಟಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಆ ಮೂಲಕ ನೋಡಿ, ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗಲೂ ಕೂಡ ಅವರು ದೇವರಾಗಿದ್ದರು, ಹೋದ ಮೇಲೂ ಕೂಡ ಅವರು ದೇವರಾಗಿ ಉಳಿದು ಬಿಟ್ಟರು. ಬದುಕಿದ್ದಾಗ ಒಬ್ಬ ಸ್ಟಾರ್ ನಟ, ದೊಡ್ಡ ಮನೆ ಕುಡಿ, ಅಣ್ಣವರ ಪುತ್ರ, ಶಿವಣ್ಣನ ಸಹೋದರ, ಒಬ್ಬ ಪವರ್ ಸ್ಟಾರ್, ಈ ರೀತಿಯೆಲ್ಲ ನಾವು ಕರಿತಿದ್ವಿ. ಅವರು ಹೋದ ಮೇಲೆ ಅಭಿಮಾನಿಗಳ ಹೃದಯದಲ್ಲಿ ಮತ್ತು ಕನ್ನಡಿಗರ ಹೃದಯದಲ್ಲಿ ದೇವರೇ ಆಗೋಗ್ಬಿಟ್ರು. ಹಾಗಾಗಿ ಆ ದೇವರಿಗೆ ಒಂದು ಗುಡಿ ಕಟ್ಟಿದಾರಂತೆ ಮೈಸೂರಲ್ಲಿ. ಆ ಗುಡಿಯನ್ನು ನೋಡಲಿಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಒಂದು ದೇವಸ್ಥಾನವನ್ನು ಕಟ್ಟಲಾಗಿರುವಂಥ ಒಂದು ಸ್ಥಳಕ್ಕೆ ಸ್ವತಃ ಶಿವರಾಜ್ಕುಮಾರ್ ಅವರು ಬರ್ತಾರೆ. ಬಂದು ಅಭಿಮಾನಿಯ ಜೊತೆ ಅಭಿಮಾನವನ್ನು ಕಂಡು ಅವರು ಮೂಕವಿಸ್ಮಿತರಾಗ್ತಾರೆ. ಏನು ಹೇಳೋಕ್ಕೂ ಕೂಡ ಅವ್ರಿಗೂ ಗೊತ್ತಾಗೋದಿಲ್ಲ. ಈ ಸಂದರ್ಭದಲ್ಲಿ ಅದನ್ನು ನೋಡಿ ಕಣ್ತುಂಬಿಕೊಂಡು ಅಲ್ಲಿಂದ ನಿರ್ಗಮಿಸ್ತಾರೆ. ನಾವು ಗಮನಿಸ್ಬೋದು ಮೈಸೂರಲ್ಲಿ ಕಂಡು ಬಂದಂತಹ ಚಿತ್ರಣ. ಅಭಿಮಾನಿಗಳು ಶಿವಣ್ಣನನ್ನು ಈ ಸಂದರ್ಭದಲ್ಲಿ ನೋಡಲಿಕ್ಕೆ ಮಾತಾಡಿಸ್ಲಿಕ್ಕೆ ಈ ವೇಳೆ ಮುಗಿಬಿದ್ದಂಥ ಪ್ರಸಂಗ ಕೂಡ ನಡೆಯುತ್ತೆ. Don't let go.